ಒಂದ್ ವೇಳೆ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಮತವನ್ನ ಹಾಕದೇ ಇದ್ರೆ ಅಥವಾ ಕಾಂಗ್ರೆಸ್ ಪಕ್ಷ ಗೆದ್ದು ಬರದೇ ಇದ್ರೆ ಗ್ಯಾರಂಟಿಗಳನ್ನ ಕ್ಯಾನ್ಸಲ್ ಮಾಡ್ತಾರೆ ಅಂತ ಪದೇ ಪದೇ ಸಾಕಷ್ಟು ಜನ ಉಚ್ಚಾರ ಮಾಡ್ತಾನೆ ಇದ್ದಾರೆ. ಇದೀಗ ಆ ಸಾಲಿನಲ್ಲಿ ಶಾಸಕ ನಾರಾಯಣ ಸ್ವಾಮಿ ಅವರು ಕೂಡ ಸೇರ್ಕೊಂಡಿರುವಂತದ್ದು. ಒಂದ್ ವೇಳೆ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸಿಲ್ಲ ಎಂದಾದ್ರೆ ಬಿಜೆಪಿಯವರು ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸುತ್ತಾರೆ ಅಂತ ಬಂಗಾರಪೇಟೆ ಶಾಸಕ ನಾರಾಯಣ ಸ್ವಾಮಿ ಅವರು ಹೇಳಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಕೆವಿ ಗೌತಮ್ ಪರವಾಗಿ ಬಂಗಾರಪೇಟೆಯ ಶಾಸಕರಾದಂತಹ ದಾಸರ ಹೊಸಹಳ್ಳಿ ಪ್ರಚಾರದ ವೇಳೆ ಮಾತನಾಡಿ ನಾರಾಯಣ ಸ್ವಾಮಿ ಅವರು ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಮೂಲತಃ ಬೆಂಗಳೂರಿನವರು. ಈ ಹಿಂದೆ ಅವರು ಗ್ರಾಮ ಪಂಚಾಯತಿಗೆ ನಾಮಿನೇಟೆಡ್ ಮೆಂಬರ್ ಆಗಿ ಆಯ್ಕೆಯಾಗಿದ್ದರು. ಆದರೆ ಒಮ್ಮೆಯೇ ಅವರು ಪಂಚಾಯಿತಿ ಕಡೆಗೆ ಮುಖ ಮಾಡಿಲ್ಲ. ಇದೀಗ ಲೋಕಸಭೆ ಚುನಾವಣೆಯಲ್ಲಿ ಗೆದ್ರೆ ಅವರು ಪಾರ್ಲಿಮೆಂಟ್ಗೆ ಬರೋಲ್ಲ ಎಂದು ಕಿಡಿಕಾರಿದ್ದಾರೆ. ಜೊತೆಗೆ ಗ್ಯಾರಂಟಿ ಯೋಜನೆಗಳನ್ನ ಬಿಜೆಪಿ ಅವರು ನಿಲ್ಲಿಸಿಬಿಡ್ತಾರೆ ಅಂತ ಜನರಲ್ಲಿ ಭಯ ಹುಟ್ಟಿಸಿದ್ದಾರೆ.